ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದೀಪಾವಳಿ ಹಬ್ಬ ಎಲ್ರಿಗೂ ಕೂಡ ಸುಖ ಸಂತೋಷ ಸಮೃದ್ಧಿ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಈ ಮುಖಾಂತರ ನಾನು ಕೂಡ ಆಶಿಸ್ತೀನಿ ಈಗ ನಮಗೆ ಧನತ್ರಯೋದಶಿ ಇದೇ ಇಪ್ಪತ್ತೊಂಬತ್ತನೇ ತಾರೀಕು ಬಂದಿರೋದ್ರಿಂದ ಧನತ್ರಯೋದಶಿ ದಿನ ಬಂಗಾರ ಕೊಂಡ್ಕೊಂಡು ಬರಬೇಕು ಇರುವಂಥ ಬಂಗಾರವನ್ನು ನಾವು ಇಟ್ಟು ಪೂಜೆ ಮಾಡಬೇಕು ಅನ್ನುವ ಅಪಾರವಾದ ನಂಬಿಕೆ ಹಾಗೂ ಸುಮಾರು ಜನ ಇದನ್ನ ಪದ್ಧತಿ ರೂಪದಲ್ಲೇ ಕೂಡ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಆದರೆ ಏನು ಇರದೇ ಇರುವಂಥ ವ್ಯಕ್ತಿಗಳು ಎಷ್ಟೋ ಜನ ಇರ್ತಾರೆ ನಮ್ಮ ಮಧ್ಯೆ ಕೂಡ ಆದರೆ ಅವ್ರಿಗೂ ಕೂಡ ಏನು ಲಕ್ಷ್ಮೀ ಕಟಾಕ್ಷ ಇರೋದಿಲ್ವಾ ಆ ತಾಯಿಯ ಆಶೀರ್ವಾದ ಇರೋದಿಲ್ವಾ ನಾವು ಬಂಗಾರ ಕೊಂಡುಕೊಳ್ಳೋದಕ್ಕೆ ಆಗೋದಿಲ್ಲ ಕ ಮತ್ತು ನಮ್ಗೆ ಒಳ್ಳೆಯದಾಗಲ್ವಾ ಅಂತಂದ್ಬಿಟ್ಟು ಸುಮಾರು ಕೇಳಬಹುದು ಆದರೆ ತಪ್ಪದೇ ಸ್ನೇಹಿತರೆ ನೋಡಿ ನಾವು ಬಂಗಾರ ಕೊಂಡ್ಕೊಂಡು ಬರಲೇಬೇಕು ಅಂತ ನಮ್ಮ ಮನಸ್ಥಿತಿ ಇರುತ್ತೆ ಆದರೆ ಬಂಗಾರ ಕೊಂಡ್ಕೊಂಡು ಬಂದರೆ ಮಾತ್ರ ಒಳ್ಳೆಯದಾಗುತ್ತೆ ಅಂತ ಆ ಥರ ಏನೂ ಇಲ್ಲ ಬಂಗಾರ ಕೊಂಡ್ಕೊಂಡು ಬಂದು ನಾವು ಎಷ್ಟು ಸ ಖುಷಿ ಪಡ್ತೀವಿ ಸಂತೃಪ್ತಿ ಆಗುತ್ತೋ ಅಷ್ಟೇ ನೀವು ಈ ಒಂದು ವಸ್ತುವನ್ನು ನಿಮ್ಮ ಮನೆಗೆ ಕೊಂಡುಕೊಂಡು ಬಂದಾಗ ಧನತ್ರಯೋದಶಿಯ ದಿನ ನೀವು ಬಂಗಾರ ಕೊಂಡುಕೊಂಡಷ್ಟೇ ಎಷ್ಟೋ ತೊಲಗಳ ಬಂಗಾರವನ್ನು ನೀವು ಮನೆಗೆ ಕೊಂಡುಕೊಂಡು ಬಂದಷ್ಟೇ ಆ ಲಕ್ಷ್ಮೀ ದೇವಿಯ ಕಟಾಕ್ಷ ನಿಮ್ಮ ಮೇಲೆ ಇರುತ್ತೆ ಧನತ್ರಯೋದಶಿಯ ದಿನ ನೀವು ಈ ಸಣ್ಣ ಪರಿಹಾರಗಳು ಇದಕ್ಕೆ ತುಂಬ ಅಂದರೆ ತುಂಬ ಕಡಿಮೆ ಖರ್ಚಲ್ಲೇ ನಮಗೆ ಮಾಡಿಕೊಳ್ಳುವಂಥದ್ದು ಅದು ನಮ್ಮ ಮನೆಗೆ ಕೂಡ ನಾವು ತಗೊಳ್ಳುವಂಥ ವಸ್ತುಗಳು ಇದಾಗಿರುತ್ತೆ ಸುಮಾರು ಜನಕ್ಕೆ ತುಂಬ ಈ ನಾರ್ತ್ ಇಂಡಿಯನ್ಸು ಬಹಳ ವಿಶೇಷವಾಗಿ ಐದು ದಿನ ವಿಜೃಂಭಣೆಯಿಂದ ಲಕ್ಷ್ಮೀ ದೇವಿಗೆ ಈ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಸ್ನೇಹಿತರೆ ಈ ಕಡೆ ಕೂಡ ಒಂದೊಂದು ದಿನ ಒಂದೊಂದು ವಿಶೇಷತೆಯನ್ನು ತಗೊಂಡು ಮಾಡ್ತಾರೆ ಧನತ್ರಯೋದಶಿಯ ದಿನ ನೀವು ತಪ್ಪದೇ ನೋಡಿ ಸಂಜೆ ಆರು ಗಂಟೆ ಮೂವತ್ತೊಂದು ನಿಮಿಷದ ಮೇಲೆ ನಿಮ್ಮ ಮನೆಯಲ್ಲಿ ದೀಪ ಹಚ್ಚೋದು ಈ ಪರಿಹಾರಗಳ ಬಗ್ಗೆ ಧನತ್ರಯೋದಶಿಯ ದಿನ ಹಚ್ಚುವ ದೀಪಾರಾಧನೆಯ ಬಗ್ಗೆ ವಿಡಿಯೋ ಕೂಡ ಹಾಕಿದ್ದೇನೆ ಅದನ್ನು ವೀಕ್ಷಿಸಿ ಮಾಡಿಕೊಳ್ಳಿ ಹಾಗೆ ಧನತ್ರಯೋದಶಿಯ ದಿನ ನೀವು ತಪ್ಪು ಈ ವಸ್ತುಗಳನ್ನು ನೀವು ಮನೆಗೆ ಕೊಂಡುಕೊಂಡು ಬಂದರೆ ಅದು ಯಾವುದೇ ಒಂದು ರೀತಿಯಲ್ಲಿ ವ್ಯರ್ಥ ಆಗೋದಿಲ್ಲ ನಿಮಗೆ ತುಂಬ ಬಹಳ ಯೂಸ್ ಆಗುವಂಥ ವಸ್ತುಗಳು ಹಾಗೆ ಈ ಸಣ್ಣದಾಗಿ ನಾವು ಅದನ್ನು ತಗೊಂಡು ಬಂದಾಗಲೂ ಕೂಡ ನಿಮಗೆ ಸಾಧ್ಯ ಆದರೆ ಅದನ್ನು ಯಾರಿಗಾದ್ರೂ ಕೊಡಬಹುದು ಅಂದರೆ ದಾನದ ರೂಪದಲ್ಲಿ ಕೊಡೋ ಕೊಡೋದು ಬಹಳ ವಿಶೇಷವಾಗಿರುತ್ತೆ ಈ ವಸ್ತುವಿಗೆ ಲಕ್ಷ್ಮೀ ದೇವಿಗೆ ಒಂದು ಒಂದು ಸಂಬಂಧ ಅಂದರೆ ಅವಿನಾಭಾವ ಸಂಬಂಧ ಅಂತ ಏನು ಹೇಳ್ತೀವಿ ಅದು ಬಹಳ ಪ್ರೀತಿ ಕರವಾಗಿರುತ್ತೆ ಆ ತಾಯಿಗೆ ತುಂಬ ಇಷ್ಟವಾದಂಥ ಒಂದು ವಸ್ತು ಅಂತ ಹೇಳ್ತೀನಿ ಆ ವಸ್ತುವನ್ನು ನಾವು ಯಾರಿಗಾದರೂ ದಾನ ಕೊಟ್ಟಾಗ ಬಹಳ ಒಳ್ಳೆಯದಾಗುತ್ತೆ ಯಾಕಂದರೆ ಈ ದೀಪಾವಳಿಯಲ್ಲಿ ಲಕ್ಷ್ಮೀ ದೇವಿಗೆ ಎಷ್ಟೋ ದಾನ ಧರ್ಮ ಅನ್ನೋದು ನಾವು ಮಾಡಿದಾಗ ನಮಗೆ ಅದು ದುಪ್ಪಟ್ಟಾಗುತ್ತೆ ಅನ್ನುವ ಒಂದು ಸಂಕೇತ ಕೂಡ ಇದೆ ಅದಕ್ಕೋಸ್ಕರ ಎಲ್ಲರೂ ಕೂಡ ದಾನ ಧರ್ಮ ಮಾಡೋದಕ್ಕಾಗೋದಿಲ್ಲ ನಾವು ನಮಗೊಳಿಗೂ ಕೂಡ ಕಷ್ಟ ಇದೆ ಮಾಡಿ ಮಾಡಬೇಕು ಅನ್ನುವ ಮನಸ್ಸಿದೆ ಆದರೂ ಕೂಡ ನಮಗೆ ಕಷ್ಟ ಅಂತಂದ್ಬಿಟ್ಟು ಕೂಡ ಎಷ್ಟೋ ಜನ ಹೇಳ್ತಾರೆ ಆದರೆ ನಮಗೆ ಮಾಡುವ ಮನಸ್ಸಿದ್ರೆ ಸಾಕು ಯಾವಾಗಲಾದರೂ ಆ ತಾಯಿ ಆಶೀರ್ವಾದ ಕೃಪಾ ಕಟಾಕ್ಷ ಅಂತ ಸಿಕ್ಕಿದಾಗ ಮಾ ಒಂದು ದಾನ ಧರ್ಮ ಮಾಡುವ ಒಂದು ಸ್ಟೇಜ್ಗೂ ಕೂಡ ಬರ್ತೀರಾ ಈ ಸಣ್ಣ ಬದಲಾವಣೆಗಳನ್ನ ಮಾಡಿಕೊಂಡಾಗ ಸ್ನೇಹಿತರೆ ಯಾಕಂದರೆ ನಾವು ಅಂದ್ಕೊಳ್ತೀವಿ ನಮ್ಮ ಜೀವನದಲ್ಲಿ ನಾವು ಏನು ಮಾಡಿಕೊಂಡ್ರೂ ಕೂಡ ಒಂದು ಚೇಂಜಸ್ ಅನ್ನೋದು ಆಗ್ತಾನೇ ಇರೋದಿಲ್ಲ ಅಂತಂದ್ಬಿಟ್ಟು ದಯವಿಟ್ಟು ನೀವು ಮನಸ್ಸಿಟ್ಟು ಕೆಲವೊಂದು ದಿನಗಳಲ್ಲಿ ಮಾತ್ರ ಇವುಗಳಿಗೆ ತುಂಬ ವಿಶೇಷತೆ ಇರುತ್ತೆ ಆ ದಿನಗಳಲ್ಲಿ ನಾವು ನಂಬಿಕೆಯಿಂದ ಅದನ್ನು ಒಂದು ಚೇಂಜ್ ಬದಲಾವಣೆ ಮಾಡಿಕೊಂಡಾಗ ನಿಜವಾಗಲೂ ಎಷ್ಟೋ ಕಷ್ಟಗಳಿಂದ ನಾವು ಪಾರಾಗ್ತೀವಿ ತುಂಬ ಜನ ಅಂದ್ಕೊಳ್ತಾ ಇರ್ತಾರೆ ನಮಗೆ ಬಹಳ ಕಷ್ಟ ಇದೆ ಯಾವ ರೀತಿ ನಾವು ಸಾಲ್ವ್ ಮಾಡ್ಕೊಳ್ಬೇಕು ದಿಕ್ಕು ತೋಚ್ತಾ ಇಲ್ಲ ಅನ್ನುವಂಥವ್ರು ನಾವು ಎಷ್ಟೋ ಜನನ ನೋಡ್ತಾ ಇರ್ತೀವಿ ಅಂದರೆ ನಾರ್ತ್ ಇಂಡಿಯನ್ಸ್ ಅವರು ಎಷ್ಟು ವಿಶೇಷವಾಗಿ ಲಕ್ಷ್ಮೀ ದೇವಿಯನ್ನು ಅವರು ವಿಭಿನ್ನವಾಗಿ ಆರಾಧನೆ ಮಾಡ್ತಾರೆ ಸ್ನೇಹಿತರೆ ಅವರು ಮಾಡುವಂಥ ಪೂಜೆಗಳಿಗೂ ನಾವು ಮಾಡುವಂಥ ಪೂಜೆಗಳಿಗೂ ಬಹಳ ವ್ಯತ್ಯಾಸ ಇರುತ್ತೆ ನೀವು ಒಂದು ಬದಲಾವಣೆ ಕೂಡ ಮಾಡ್ಕೊಳ್ಬಹುದು ಯಾಕಂದರೆ ನಾವು ಇಷ್ಟು ದಿನ ಮಾಡ್ಕೊಳ್ತಾ ಇರುವ ಸಣ್ಣ ಪುಟ್ಟ ತಪ್ಪು ತಪ್ಪುಗಳಿಂದ ಕೂಡ ನಮಗೆ ಆ ತಾಯಿಯ ಕಟಾಕ್ಷ ಅಂದರೆ ಕೃಪಾ ಕಟಾಕ್ಷ ಸಿಗೋದಿಲ್ಲ ಲಕ್ಷ್ಮೀ ದೇವಿ ಅಂದರೆ ನಾವು ಹೆಂಗಂದರೆ ಹಂಗೆ ಆರಾಧನೆ ಮಾಡೋದಕ್ಕಾಗೋದಿಲ್ಲ ತುಂಬ ನಿಷ್ಠೆಯಿಂದ ನಂಬಿಕೆಯಿಂದ ಮಾಡಿಕೊಂಡಾಗ ಬಹಳ ಒಳ್ಳೆಯದು ನೀವು ಧನತ್ರಯೋದಶಿಯ ದಿನ ನೋಡಿ ಪೊರಕೆ ಇದನ್ನು ಮನೆಗೆ ಕೊಂಡ್ಕೊಂಡು ಬನ್ನಿ ಹೆಂಗಿದ್ರೂ ನಮಗೆ ಹೊಸದಾಗಿ ಆ ಒಂದು ದೀಪಾವಳಿ ಸಮಯದಲ್ಲಿ ಪೊರಕೆಯನ್ನು ಮನೆಗೆ ತಂದರೆ ಲಕ್ಷ್ಮೀ ದೇವಿಯನ್ನು ಮನೆಗೆ ತಗೊಂಡು ಬಂದಿದ್ದೀವಿ ಅಂತಲೇ ಅರ್ಥ ಸ್ನೇಹಿತರೆ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ನಿಮ್ಗೇನಾದರೂ ಸಾಧ್ಯ ಆದರೆ ನೀವು ದಾನ ಧರ್ಮ ಮಾಡೋದಕ್ಕಾಗುತ್ತೆ ಅನ್ನೋದಾದರೆ ದೇವಸ್ಥಾನಗಳಿಗೆ ಎಷ್ಟು ನಿಮ್ಮ ಕೈಯಲ್ಲಿ ಸಾಧ್ಯ ಆಗುತ್ತೋ ಅಷ್ಟು ಪೊರಕೆಯನ್ನು ನೀವು ಕೊಡಬಹುದು ದಾನವಾಗಿ ಆಗಲಿಲ್ಲ ಅಂದರೆ ಮನೆಗೆ ಒಂದು ಪೊರಕೆಯನ್ನು ತಗೊಂಡು ಬನ್ನಿ ಹಾಗೂ ಕೊತ್ತಂಬರಿ ಸೊಪ್ಪು ತುಂಬ ವಿಶೇಷವಾಗಿರುತ್ತೆ ಇದನ್ನು ಕೇಳಿದಾಗಲೂ ಕೂಡ ಸುಮಾರು ಜನಕ್ಕೆ ಇದು ಗೊತ್ತಿರೋದಿಲ್ಲ ಸ್ನೇಹಿತರೆ ಕೊಂತ್ ಕೊತ್ತಂಬರಿ ಬೀಜ ಕೊತ್ತಂಬರಿ ಸೊಪ್ಪು ಲಕ್ಷ್ಮೀ ದೇವಿಗೆ ಬಹಳ ಪ್ರೀತಿಕರವಾಗಿ ಇರುವಂಥ ವಸ್ತು ನೀವು ಈ ಕೊತ್ತಂಬರಿ ಸೊಪ್ಪನ್ನು ಕೊಂಡ್ಕೊಂಡು ಬಂದು ಯಾರಿಗಾದ್ರೂ ದಾನ ಮಾಡಿದ್ರೆ ನಿಜವಾಗ್ಲೂ ಹೇಳ್ತೀನಿ ನಿಮ್ಮ ಮನೆಗೆ ಈ ಬೆಳ್ಳಿ ಬಂಗಾರ ಅದೆಲ್ಲನೂ ತಗೊಳ್ಳುವ ಯೋಗ ನಿಮಗೆ ಕೂಡಿ ಬರುತ್ತೆ ಬೆಳ್ಳಿ ಬಂಗಾರ ಅಂದರೆ ಏನು ಮಂಗಳಕರವಾದಂಥ ವಸ್ತುಗಳು ಲಕ್ಷ್ಮೀ ದೇವಿ ಖುಷಿ ಪಡ್ತೀವಿ ಅಂದರೆ ನಮ್ಮ ಮನೆಯಲ್ಲಿ ಸಮೃದ್ಧಿ ಅನ್ನೋದು ಹೆಚ್ಚಾಗುತ್ತೆ ನಾವು ಈಗ ಏನಾದರೂ ಕೊಂಡ್ಕೊಂಡು ಇದ್ದೀವಿ ಅಂದರೆ ದುಡ್ಡು ಯಾವ ಥರ ಬರುತ್ತೆ ಆಗ ಸಮೃದ್ಧಿ ಅಂತಲೇ ಅರ್ಥ ಅಲ್ವಾ ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಕ್ತು ಅಂತಲೇ ಅರ್ಥ ಅಲ್ವಾ ಬಂಗಾರ ಕೊಂಡ್ಕೊಂಡು ಬರೋದು ಅಂದರೆ ಲಕ್ಷ್ಮೀ ದೇವಿ ಬಂದಂಗೆ ಆದರೆ ಎಲ್ಲರೂ ಕೊಂಡ್ಕೊಂಡು ಬರೋದಕ್ಕಾಗೋದಿಲ್ಲ ಅದಕ್ಕೋಸ್ಕರನೇ ಅಷ್ಟೇ ಬೆಲೆ ಬಾಳುವಂಥ ವಸ್ತು ಅಂತ ಹೇಳ್ಬಹುದು ಕೊತ್ತಂಬರಿ ಸೊಪ್ಪು ಅದಕ್ಕೋಸ್ಕರನೇ ಹೇಳ್ತಾ ಇರೋದು ನೀವು ಧನತ್ರಯೋದಶಿಯ ದಿನ ಈ ಕೆಲಸವನ್ನು ಮಾಡಿ ಅಂದರೆ ಪೊರ್ಕೆ ತಗೊಂಡು ಬರೋದು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ತಗೊಂಡು ಬಂದು ನೀವು ಯಾರಿಗಾದ್ರೂ ಅದನ್ನು ದಾನ ಮಾಡಬಹುದು ದಾನ ಮಾಡಿದಾಗ ನಿಜವಾಗಲೂ ನಿಮಗೆ ಇರುವಂಥ ಕಷ್ಟಗಳೆಲ್ಲ ಕಳೆದೋಗುತ್ತೆ ಸುಖ ಸಂತೋಷ ಅನ್ನೋದು ಹುಡ್ಕೊಂಡು ಬರುತ್ತೆ ಈ ದೀಪಾವಳಿಯಲ್ಲಿ ನಾವು ತುಂಬ ಇದ್ದೀವಿ ಅಂತಂದಾಗ ಬರುವ ವರ್ಷ ನೀವು ಎಷ್ಟು ಬೆಳೆದಿರ್ತೀರ ಎಷ್ಟು ಅಭಿವೃದ್ಧಿ ಹೊಂದಿರಿ ಹೊಂದಿರುತ್ತೆ ನಿಮ್ಮ ಜೀವನದಲ್ಲಿ ಅಂಥ ಒಂದು ಚೇಂಜು ನೀವು ಯಾವ ಥರ ಆಗಿದೆ ಲೈಫು ಅನ್ನೋದು ನೀವೇ ಕಂಡುಕೊಳ್ಬಹುದು ಅಷ್ಟು ಸುಲಭವಾದಂಥ ಒಂದು ಮೆಥೇಡನ್ನು ನಾನು ತಿಳಿಸಿದ್ದೀನಿ ಸ್ನೇಹಿತರೆ ನೀವೆಲ್ಲರೂ ಧನತ್ರಯೋದಶಿ ದಿನ ಮಾಡಿಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಎಲ್ರಿಗೂ ಧನ್ಯವಾದಗಳು